ಎಲ್ರಿಗೂ ನಮಸ್ಕಾರ. ನಾನೇ ನಿಮ್ಮ ಸತೀಶ್ ಹಿರೇಗೌಡ. ಅಷ್ಟು ದಿನ ವೀಡಿಯೋ ಮಾಡ್ತಿದ್ದಿದ್ದು. ನಿನ್ನೆ ಒಂದು ವೀಡಿಯೋ ಬಿಟ್ಟೆ. ತುಂಬ ಜನ ಫ್ರೆಂಡ್ಸ್ಗಳು ಕೇಳ್ತಾ ಇದ್ದಾರೆ, ಸರ್ ಸಿಂಗಾಪುರಲ್ಲಿ ಜಾಬ್ ಆಪರ್ಚುನಿಟಿ ಹೇಗಿದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿ, ಕೆಲಸದ ಉದ್ಯೋಗ ಅವಕಾಶಗಳು ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಹೇಳಬೇಕು ಅಂದರೆ ನಾನು ಆ ಪೊಸಿಷನಲ್ಲಿ ಇಲ್ಲ. ಎಲ್ಲರಿಗೂ ಕೆಲಸ ಕೊಡೋವಷ್ಟು ಪೊಸಿಷನಲ್ಲಿ ನಾನು ಅಂತಲ್ಲ, ಸಿಂಗಾಪುರಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಆ ಏನು ಹೇಳ್ತಾರೆ ಅವಕಾಶ ಸಾಧ್ಯತೆ ಅವ್ರಿಗಿಲ್ಲ. ಎಲ್ಲರೂ ಬಂದಿಲ್ಲಿ ಕೆಲಸ ಮಾಡೋಕ್ಕೆ ಅಂತಲೇ ಬಂದಿರೋದು. ನಾವು ಅವನು ನನ್ನ ಕಂಪ್ನಿ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಅಷ್ಟು ಶಕ್ತಿ ಇಲ್ಲ, ಎಲ್ಲ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇದೆ. ಆದರೆ ನಾನು ನಿಮಗೆ ದಾರಿಗಳು ಹೇಳ್ಬೋದು, ಕೆಲಸ ತಗೊಳ್ಳೋದಕ್ಕೆ ಏನು ದಾರಿಗಳು ಇರ್ಬೋದು ಅನ್ನೋದನ್ನ ಒಂದು ಸ್ವಲ್ಪ ದಾರಿಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಅಷ್ಟೇ. ನಾನು ಯಾವುದು ಕೆಲಸ ತಗೊಳ್ಳುವಾಗ ನಾನು 2010 ನಾನು ಸಿಂಗಾಪುರಿಗೆ ಬಂದಿದ್ದು. 2000 ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಕಮೆಂಟನ್ನ ಓದ್ತಾ ಕೂತ್ಕೊಂಡ್ರೆ ವಿಷಯಗಳು ತುಂಬ ಹೇಳೋದಿದೆ. ಕಮೆಂಟನ್ನ ಹೇಳಿ ಹಾಯ್ ಅಂತೆಲ್ಲ ಎಲ್ಲರಿಗೂ ಮೆಸೇಜ್ ಮಾಡ್ತಾ ಇದ್ರೆ ನನ್ನ ವೀಡಿಯೋ ತುಂಬ ಲಾಂಗ್ ಆಗುತ್ತೆ, ಎಲ್ಲರಿಗೂ ಬೋರ್ ಹೊಡೆದೋಗ್ಬಿಡುತ್ತೆ ನೋಡೋದಕ್ಕೆ. ಅದಕ್ಕೆ ನಾನು ಕಮೆಂಟ್ಗೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ, ಜಸ್ಟ್ ನಾನು ವಿಷಯಗಳನ್ನ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಯಾರು. ಓಕೆ, 2010 ನಾನು ಸಿಂಗಾಪುರ್ಗೆ ಬಂದಾಗ ಸಿಂಗಾಪುರ್ 2010 ನಾನು ಸಿಂಗಾಪುರ್ಗೆ ಫಸ್ಟ್ ಜಾಬ್ಗೆ ಅಪ್ಲೈ ಮಾಡಿದ್ದು. ಬಟ್ ನಾನು ಅದಕ್ಕಿಂತ ಮುಂಚೆ 2009 ಎಜುಕೇಷನ್ ಮುಗಿಸಿದ್ದೆ, ಫಿಲ್ಮ್ ಡೈರೆಕ್ಷನ್ ಮತ್ತು ಆ್ಯನಿಮೇಷನ್ ಕೋರ್ಸ್ ಮುಗಿಸಿದ್ದೆ. ನಾನು ಬೆಂಗಳೂರಲ್ಲಿ ಸುತ್ತಾಡುವಾಗ, ನನ್ನ ಕೆಲಸಕ್ಕೋಸ್ಕರ ಸುತ್ತಾಡುವಾಗ, ನಮ್ಮ ಕರ್ನಾಟಕದಲ್ಲೇ ನನಗೆ ಕನ್ನಡ ಗೊತ್ತಿಲ್ಲ ಅಂದ್ಬಿಟ್ಟು, ನನಗೆ ಕರ್ನಾಟಕದಲ್ಲಿ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಎಲ್ಲ ಕಂಪ್ನಿಗಳಿಗೂ ಅಪ್ಲೈ ಮಾಡಿದೆ, ವರ್ಕ್ನ ಯಾರೂ ನೋಡಲಿಲ್ಲ, ನನ್ನ ಹತ್ರ ಏನು ಕೆಲಸ ಇದೆ ಅನ್ನೋದನ್ನು. ಬರೀ ನನ್ನಲ್ಲಿ ಇಂಗ್ಲೀಷ್ ಗೊತ್ತಿಲ್ಲ, ಇಂಗ್ಲೀಷ್ ಏನು ನಾಲೆಜ್ ಅಲ್ಲ, ಇಂಗ್ಲೀಷ್ ಈಸ್ ಓನ್ಲಿ ಟೂಲ್ ಅಲ್ವಾ. ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಕೆಲಸ ಸಿಗಲಿಲ್ಲ. ಚೆನ್ನೈಗೆ ಹೋದೆ, ಚೆನ್ನೈದಲ್ಲಿ ಕನ್ನಡದವನು ಅನ್ನೋ ಕಾರಣಕ್ಕೆ ನನಗೆ ಜಾಬ್ ಸಿಗಲಿಲ್ಲ. ಆಮೇಲೆ ಅದೆಲ್ಲ ಆಗಿ ನನ್ನ ಸಾಲದ ಹೊರೆ ತುಂಬ ಇತ್ತು ಬ್ಯಾಂಕಲ್ಲಿ. ಇದನ್ನ ಸೈಟ್ನೆಲ್ಲ ಅಡ ಇಟ್ಟಿದ್ವಿ, ಮನೆಯದು ಇವೆಲ್ಲ ಮಾಡಿದ್ವಲ್ಲ, ಹಾಗಾಗಿ ನನಗೆ ಕೆಲಸದ ಅವಶ್ಯಕತೆ ತುಂಬ ಇತ್ತು. ಆಗ ನಾನು ಏನು ಮಾಡೋದು, ಹೊರಗಡೆನಾದರೂ ನೋಡೋಣ ಅಂದ್ಬಿಟ್ಟು ಸರ್ಚ್ ಮಾಡಿದೆ ವೆಬ್ಸೈಟ್ಗಳಲ್ಲಿ. ಆಗ ನನಗೆ ಇಂಥ ಹಿಂದ್ಗಡೆ ಹೊರಗಡೆ ನಾನೇನು ಕೆಲಸ, ನನ್ನ ಆ್ಯನಿಮೇಷನ್ ಕಂಪ್ನಿ ಅಲ್ಲ. ನಾನು ಸರ್ಚ್ ಮಾಡುವಾಗ ಆ್ಯನಿಮೇಷನ್ ಕಂಪ್ನಿಗಳನ್ನ ಸರ್ಚ್ ಮಾಡಿದೆ, ಎಲ್ಲೆಲ್ಲ ಯಾವ್ಯಾವ ಊರಲ್ಲಿ ಯಾವ್ಯಾವ ಕಂಪ್ನಿಗಳಿದ್ದಾವೆ, ಯಾವ್ಯಾವ ಥರ ಇದು ಮಾಡ್ತಾ ಇದ್ದಾರೆ, ಎಲ್ಲಿ ಏನೇನು ವರ್ಕ್ಗಳಿದೆ ಎಲ್ಲದನ್ನು ಸರ್ಚ್ ಮಾಡಿ ಯಾವ ಕಂಪ್ನಿಗಳನ್ನ ಸರ್ಚ್ ಮಾಡಿದೆ. ಫಸ್ಟ್ ಆಮೇಲೆ ಡೈರೆಕ್ಟ್ ಕಂಪ್ನಿ ವೆಬ್ಸೈಟ್ಗೆ ಹೋಗಿ ಜಾಬ್ ಅಪರ್ಚುನಿಟೀಸ್ ಎಲ್ಲ ಚೆಕ್ ಮಾಡೋದು, ಆಮೇಲೆ ಅವ್ರದ್ದು ಇಮೇಲ್ ಐ ಡಿ ತಗೊಂಡು ಅವರಿಗೆ ಇಮೇಲ್ ಮಾಡೋದು, ಇದನ್ನೆಲ್ಲ ಮಾಡಿದೆ. ಒಂದು ವೆಬ್ಸೈಟಲ್ಲಿ ನಮ್ಮದು ಕಂಪ್ನಿದು ಒಂದು ಇನ್ಫಾರ್ಮೇಷನ್ ಸಿಕ್ತು, ಆ ಇನ್ಫಾರ್ಮೇಷನಿಗೆ ನಾನು ಮೇಲ್ ಮಾಡಿದೆ. ನನಗೆ ಜಾಬ್ ನಂದು ನನ್ನ ವರ್ಕ್ ಶೋರಿಲು ಮತ್ತು ನನ್ನ ರೆಸ್ಯೂಮ್ ಎಲ್ಲ ಮೇಲ್ ಮಾಡಿದಾಗ ಅವ್ರಿಗೆ ನನ್ನ ವರ್ಕ್ ತುಂಬ ಇಷ್ಟ ಆಯಿತು. ಅವ್ರೇನು ಇಂಗ್ಲೀಷ್ ಯಾರು ಕೇಳಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ, ಇಂಗ್ಲೀಷು ಇದು ಬರೀ ಟೂಲ್ ಅಷ್ಟೇ, ಕಮ್ಯುನಿಕೇಷನ್ ಮಾಡೋಕ್ಕಿರೋದು ಒಂದು ಟೂಲ್ ಅಷ್ಟೇ, ಅವ್ರಿಗೆ ಬೇಕಾಗಿರೋದು ವರ್ಕ್, ಅವ್ರ ವರ್ಕ್ ಮಾತ್ರ ನೋಡಿದ್ರು. ನನ್ನ ವರ್ಕ್ ನೋಡಿ ಪಟ್ಟಂತ ಆಗಲೇ ರೆಸ್ಪಾನ್ಸ್ ಮಾಡಿದ್ರು ವಿದಿನ್ 10 ನಿಮ್ಗೆ ಇಲ್ಲಿ ಯಾರಾದರೂ ರೆಫರೆನ್ಸ್ ಇದಾರೆ ಅಂತ ಕೇಳಿದ್ರು. ನನಗೆ ಯಾರು ರೆಫರೆನ್ಸ್ ಇರಲಿಲ್ಲ, ಅಂದರೆ ಯಾರಾದರೂ ಬೇಕೇ ಬೇಕು ರೆಫರೆನ್ಸ್ ಮಾಡೋಕೆ, ಇಲ್ಲ ಅಂದರೆ ಅವರು ನಂಬಿಕೆ ಬರಬೇಕಲ್ಲ ಕಂಪ್ನಿಯವರಿಗೆ, ಯಾರು ಇರಲಿಲ್ಲ ರೆಫರೆನ್ಸ್. ನಾನು ಯೋಚನೆ ಮಾಡಿದೆ, ಯಾವಾಗ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲೇಬೇಕಾಗತ್ತೆ, ನಮ್ಗೆ ಈಗ ಅವಶ್ಯಕತೆ ಇದ್ದೇ ಇದೆ ಅಂತ ಅಂದಾಗ ನಾವು ಎಲ್ಲರ ಹತ್ರ ಬೇಡ ತರೋಕ್ಕಾಗಲ್ಲ. ಅವ್ರ ಹತ್ರ ಇಲ್ಲ ಯಾರು ಇಲ್ಲ ದಯವಿಟ್ಟು ಕೊಡಿ ಅಂತಂದ್ರೆ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಬರಲ್ಲ, ಇವನು ಡೆಸ್ಪರೇಟ್ ಆಗಿದ್ದಾನೆ ವರ್ಕಿಗೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾನೆ, ಮೇ ಬಿ ಇವನ ಹತ್ರ ವರ್ಕ್ ಇಲ್ಲದೇ ಇರ್ಬೋದು ಅಂತ ತಿಂಕ್ ಬರುತ್ತೆ. ಅವಾಗ ನಾನೇನು ಮಾಡಿದೆ, ಮೇಲ್ ಮಾಡಿದ್ರು ಅವ್ರು, ನನಗೆ ಕಾಲ್ ಮಾಡಿರಲಿಲ್ಲ, ಮೇಲ್ ಮಾಡಿದ್ರು. ನಾನು 1-1.24 hours ನಾನು ಮೆಸೇಜ್ ಮಾಡಲಿಲ್ಲ ಅವ್ರಿಗೆ, ಏನು ರಿಪ್ಲೈ ಮಾಡಲಿಲ್ಲ, ಮೇಲ್ ಮಾಡಲಿಲ್ಲ ನಾನು ಅವ್ರಿಗೆ. ಆಮೇಲೆ ಹುಡುಕ್ದೆ ನನ್ನ ವೆಬ್ಸೈಟಲ್ಲೇ, ಆಗ ಆರ್ಕುಟ್ ಅಂತ ಇತ್ತು, ಅವರು ಆರ್ಕುಟ್ಟಲ್ಲಿ ಹೋಗಿ ಹುಡುಕ್ದೆ ಸಿಂಗಾಪುರಲ್ಲಿ ಕಂಪ್ನಿಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹುಡುಕ್ದೆ. ಅಲ್ಲಿ ನನಗೊಬ್ಬ ಫ್ರೆಂಡ್ ಸಿಕ್ಕಿದ, ಅವನಿಗೆ ಫೋನ್ ಮಾಡಿ, ನಾನು ಡೈರೆಕ್ಟ್ ಕಂಪ್ನಿಗೆ ಫೋನ್ ಮಾಡಿ, ಅವ್ನು ನನ್ನ ಫ್ರೆಂಡು, ನಾನು ಅವನ ಜೊತೆ ಮಾತಾಡಬೇಕು, ಅವ್ನ ನಂಬರ್ ಸಿಗ್ತಾ ಇಲ್ಲ, ಅರ್ಜೆಂಟಿನ ಮಾತಾಡಬೇಕು, ಒಂದು ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀರಾ ಅಂತ ಅಂದೆ ಕಂಪ್ನಿಗೆ ಫೋನ್ ಮಾಡಿದಾಗ. ಅವ್ರ ಕಂಪ್ನಿಯವ್ರು ಅವ್ನು ಕರೆಸಿದ್ರು. ಆಗ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು, ಸರ್ ದಯವಿಟ್ಟು ನನಗೆ ಈ ಥರ ನಿಮ್ಮ ಕಂಪ್ನಿಲಿ ಹಿಂಗೆ ಆಪರ್ಚುನಿಟಿ ಇದೆ, ದಯವಿಟ್ಟು ನನಗೆ ರೆಫರ್ ಮಾಡ್ತೀರಾ, ನಾನು ವರ್ಕ್ ಕಳಿಸ್ತೀನಿ, ವರ್ಕ್ ಇಷ್ಟ ಆದರೆ ಮಾತ್ರ ರೆಫರ್ ಮಾಡಿ ಅಂದರೆ ಅವ್ನು ವರ್ಕ್ ಕಳಿಸ್ತೀನಿ. ಅವ್ನು ತುಂಬ ಒಳ್ಳೆ ವ್ಯಕ್ತಿ, ಸರ್ಕಾರ ಅಂತ, ನಾನು ಸತ್ಯರಂಜನ್ ಸರ್ಕಾರ ಅಂತ ನನ್ನ ಫೇಸ್ಬುಕ್ಕಲ್ಲಿದ್ದಾನೆ. ಅವನು ತುಂಬ ಒಳ್ಳೆ ವ್ಯಕ್ತಿ, ಏನೂ ನೋಡಲಿಲ್ಲ ನನ್ನ, ಅವನು ನನಗೆ ತುಂಬ ಸಪೋರ್ಟ್ ಮಾಡಿದ ಹೊರಗಡೆ ಇದನ್ನು. ಅವನು ಬೆಂಗಾಲಿ, ಅವನು ತುಂಬ ಸಪೋರ್ಟ್ ಮಾಡಿದ ನನಗೆ. ಆವಾಗ ನನ್ನ ವರ್ಕ್ ನನಗೆ ನಾನು ಅವ್ನಿಗೆ 1-24 hours ಆದಮೇಲೆ ಕಂಪ್ನಿಗೆ ರೆಸ್ಪಾನ್ಸ್ ಮಾಡಿದೆ. ಕಂಪ್ನಿ ನನಗೆ ಟೆಸ್ಟ್ ಕೊಟ್ಟರು, ವರ್ಕ್ ಮಾಡಿ ತೋರಿಸಿ ನನಗೆ ಇದನ್ಬಿಟ್ಟು ಅನಿಮೇಷನ್ದು. ನನ್ನ ಟೆಸ್ಟ್ನ ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟೆ. ನನಗೆ ವಿದಿನ್ 15 minutes ನನಗೆ ಕಾಲ್ ಬಂತು, ವಿದಿನ್ 15 days ನಾನು ಸಿಂಗಾಪುರಲ್ಲಿದ್ದೆ. ನಾನು ಈ ಮೆಥಡ್ನ ಯೂಸ್ ಮಾಡಿದೆ ಜಾಬ್ ತಗೊಳ್ಳೋದಕ್ಕೆ. ಇದು ಒಂದೇ ಮೆಥಡ್ ಅಲ್ಲ, ಡಿಫ್ರೆಂಟ್ ಮೆಥಡ್ ಇರುತ್ತೆ ನಿಮಗೆ ಜಾಬ್ನ ಟ್ರೈ ಮಾಡೋಕ್ಕೆ. ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ, ಅವ್ರು ಹೆಲ್ಪ್ ಮಾಡಲಿ ಇವ್ರು ಹೆಲ್ಪ್ ಮಾಡಲಿ ಅಂತ ನೀವು ಸರ್ಚ್ ಮಾಡ್ತಾ ಇದ್ರೆ ಯಾರು ಹೆಲ್ಪ್ ಮಾಡಲ್ಲ, ಅವ್ರದೇ ಆದಂಥ ಸಮಸ್ಯೆಗಳಲ್ಲಿ ಎಲ್ಲರೂ ಇರ್ತಾರೆ.
ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋಂಥ ಪೊಸಿಷನ್ ಅಲ್ಲಿ ಇರಲ್ಲ. ಈಗ ನಾನಿರೋ ಪೊಸಿಷನ್, ನಾನೇ ಒಂದು ಕಂಪ್ನಿ ಅಂಡರ್ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡಿ ಅಂತ ಎಲ್ಲರೂ ಮೆಸೇಜ್ ಮಾಡ್ತಿದ್ದಾಗ ನನಗೆ ದುಃಖ ಆಗುತ್ತೆ. ನನಗೆ ಆ ಪೊಸಿಷನ್ ಇದ್ರೆ ಖಂಡಿತ ನಾನು ಅಷ್ಟು ಖುಷಿಯಾಗಿ ನಿಮ್ಗೆ ಸೇವೆ ಮಾಡ್ತಿದ್ದೆ, ನಾನು ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದೆ. ನನಗೆ ಅಷ್ಟು ಪೊಸಿಷನ್ ಇಲ್ಲ ನನಗೆ ಹೆಲ್ಪ್ ಮಾಡೋ ಅಷ್ಟು. ಸೊ ನೀವು, ನಾನು ನಿಮಗೆ ವೇಸ್ಗಳು ಹೇಳ್ತೀನಿ, ಯಾವ್ಯಾವ ವೆಬ್ಸೈಟ್ ಇದೆ, ಏನೇನಿದೆ, ಯಾವ್ಯಾವ ಥರ ಟ್ರೈ ಮಾಡ್ಬೋದು ನೀವು ಜಾಬ್ಗಳಿಗೆ ಅನ್ನೋದು. ನಾನು ಟ್ರೈ ಮಾಡಿದ ಪ್ರಕಾರನೇ ಒಂದು ಸ್ವಲ್ಪ ಕೆಲವು ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ಗಳು ಕೊಡ್ತೀನಿ, ನೀವು ಅದನ್ನು ಫಾಲೋ ಮಾಡಿ, ಇಲ್ಲ ಅಂದ್ರೆ ನಿಮ್ದೇ ಕ್ರಿಯೇಟಿವ್ ವೇಲಿ ನೀವು ಟ್ರೈ ಮಾಡಿ. ನಿಮ್ಗೆ ಇನ್ಫಾರ್ಮೇಶನ್ ಇವತ್ತು ನಾನು ಆಕ್ಚುಲಿ ಇದ್ರ ಬಗ್ಗೆ ತುಂಬಾ ಮಾತಾಡಿದೆ, ಹಾಗಾಗಿ ನಾನು ಇನ್ಫಾರ್ಮೇಶನ್ ಪೇಪರ್ ಅಲ್ಲಿ ಬರ್ಕೊಂಡ್ ಬಂದಿದ್ದೀನಿ, ಯಾವ್ದು ಮಿಸ್ ಆಗಬಾರ್ದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಯಾವ್ಯಾವ ತರ ಏನೇನ್ ಮಾಡ್ಬೋದು ಅಂತ. ಇವತ್ತು ನಾನು ನಿಮ್ಗೆ ಮೂರು ವಿಷಯದ ಬಗ್ಗೆ ಮಾತಾಡ್ತೀನಿ, ಉದ್ಯೋಗ ಅವಕಾಶಗಳು ಮತ್ತೆ ವೀಸಾಗಳು. ಇಲ್ಲಿ ಯಾವ ತರ ವೀಸಾ ಇರುತ್ತೆ, ಉದ್ಯೋಗ ಅವಕಾಶಗಳು, ವೀಸಾಗಳು, ಕೆಲಸ ಪಡೆಯಲು ಬೇಕಾದ ವೆಬ್ಸೈಟ್ಗಳು, ಒಂದು ಮಾಹಿತಿ. ಎರಡನೇದು ಜೀವನ ನಡೆಸಲು ಬೇಕಾದ ಹಣ ಖರ್ಚು ಮತ್ತು ವೆಚ್ಚ ಇಲ್ಲಿದು, ಮತ್ತೆ ಉಳಿತಾಯ ಎಷ್ಟಾಗುತ್ತೆ ನಿಮ್ಗೆ ಇಲ್ಲಿ, ಅದೊಂದು ಮೂರು ಪಾಯಿಂಟ್ ಮಾತಾಡ್ತೀನಿ ನಿಮ್ಗೆ. ಆಯ್ತಾ, ಮೊದಲನೇದು ಉದ್ಯೋಗ ಅವಕಾಶಗಳು ಮತ್ತೆ ವೆಬ್ಸೈಟ್, ವೀಸಾ ಮತ್ತೆ ವೆಬ್ಸೈಟ್. ಆಯ್ತಾ, ನಿಮ್ಗೆ ಇಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಇಲ್ಲಿ. ಏನಂದ್ರೆ ಬೆಳಿತಿರೋ ಕಂಪ್ನಿ ಕನ್ಸ್ಟ್ರಕ್ಷನ್ ಇಂಥದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ, ಹಾಗಾಗಿ ಆರ್ಕಿಟೆಕ್ಟಿಂಗ್ ಆಗಿರ್ಬೋದು ಮತ್ತೆ ಟೆಕ್ನಾಲಜಿ ಸಾಫ್ಟ್ವೇರ್ ರಿಲೇಟೆಡ್ ಕಂಪ್ನಿ ವರ್ಕ್ ಜಾಬ್ಗಳಾಗಿರ್ಬೋದು ತುಂಬಾ ಇಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ. ಅಗ್ರಿಕಲ್ಚರ್ ಎಲ್ಲ ಇಲ್ಲಿ ನಡೆಯಲ್ಲ, ಎಲ್ಲ ಇಲ್ಲಿ ಎವ್ರಿಥಿಂಗ್ ಈಸ್ ಇಂಪೋರ್ಟೆಡ್. ಎಲ್ಲ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಅಗ್ರಿಕಲ್ಚರ್ ಯಾವುದೂ ಇಲ್ಲ, ಎ ಟು ಝೆಡ್ ಗಾಳಿ ಒಂದು ಬಿಟ್ಟು ಇನ್ನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋದೇ ಇಲ್ಲಿ. ಹಾಗಾಗಿ ಬೇರೆ ಇದ್ರ ಬಗ್ಗೆ ಅಷ್ಟಿಲ್ಲ, ಮೇ ಬಿ ನನಗೆ ಮಾಹಿತಿ ಇಲ್ಲದೆ ಇರ್ಬೋದು, ಬಟ್ ನನಗೆ ಗೊತ್ತಿರೋ ಪ್ರಕಾರ ಆರ್ಕಿಟೆಕ್ಟಿಂಗು ಮತ್ತೆ ಸಾಫ್ಟ್ವೇರ್ ರಿಲೇಟೆಡ್ ಡೆವಲಪ್ಮೆಂಟ್ ರಿಲೇಟೆಡ್ ಜಾಬ್ಗಳು ತುಂಬಾ ಇರುತ್ತೆ ಇಲ್ಲಿ. ಆಮೇಲೆ ವೀಸಾಗಳು, ನಿಮ್ಗೆ ವೀಸಾ ಕೊಡ್ತಾರೆ, ಯಾವ್ದು ನಾನು ಹೇಳಿದಾಗ ನೀವು ಕಂಪ್ನಿಗೆ ಅಪ್ಲೈ ಮಾಡಿದ್ರೆ ಕಂಪ್ನಿಯವರೇ ಅವ್ರು MOM ಅಂತ ಇದೆ ಇಲ್ಲಿ, ಮಿನಿಸ್ಟ್ರಿ ಆಫ್ ಮ್ಯಾನ್ ಪವರ್ ಅಂತ, ಅಲ್ಲಿಗೆ ಅಪ್ಲೈ ಮಾಡಿ ನಿಮ್ ರೆಸ್ಯೂಮ್ ಎಲ್ಲಾನು ಅಪ್ಲೈ ಮಾಡಿ, ನಿಮ್ ಡಾಕ್ಯುಮೆಂಟ್ಸ್ ಎಲ್ಲಾನು MOM ಅಪ್ಲೈ ಮಾಡಿದ ಮೇಲೆ ಕಂಪ್ನಿ ಅವ್ರಿಗೆ ಒಂದ್ ಸ್ವಲ್ಪ ಪೇ ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಪೇ ಮಾಡಿ ನಿಮಗೆ ಬೇಕು ಅಂದ್ರೆ ಕಂಪ್ನಿ ಅವರು ನಿಮಗೆ ಆ MOM ಗೆ ಪೇ ಮಾಡಿ ನಿಮ್ಮನ್ನ ಕೆಲಸಕ್ಕೆ ಕರ್ಸ್ಕೊಂತಾರೆ. ಅವ್ರು MOM ನಿಮ್ಗೆ ವೀಸಾ ಕೊಡುತ್ತೆ. ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ವೀಸಾ ಇರುತ್ತೆ, EP ಅಂತ ಇರುತ್ತೆ, ಎಂಪ್ಲಾಯ್ಮೆಂಟ್ ಪಾಸ್. ಆಮೇಲೆ ಇನ್ನೊಂದು S-PASS ಅಂತ ಇರುತ್ತೆ, ಅದು ಸ್ಕಿಲ್ ಪಾಸ್. ವರ್ಕ್ ಪಾಸ್ ಅಂತ ಇರುತ್ತೆ, ಮೂರು ತರದ ಪಾಸ್ ಬರುತ್ತೆ. ಇನ್ನೊಂದು ಇದು EPಗಿಂತ ಮೇಲೆ ಇನ್ನೊಂದಿದೆ, ಅದು ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿಲ್ಲ, ನಾನು ಹೇಳ್ತೀನಿ, ಮೆಸೇಜ್ ಮಾಡ್ತೀನಿ. ಹಾಗೆ ಆಮೇಲೆ PR ಅಂತಿದೆ, ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ, ಅಂದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಇರೋರು ತುಂಬಾ ವರ್ಷಗಳಿಂದ ಇಲ್ಲೇ ಇರಬಹುದು, ಕೆಲಸ ಮಾಡಬಹುದು. ಅವ್ರಿಗೆ ಯಾವ್ದು EP ಇಲ್ಲ, ಅವ್ರಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಅಂತ ಇರುತ್ತಾರೆ. ಈ ಮೂರು ನಾಲ್ಕು ತರದ ಪಾಸ್ಗಳು ಇದಾವೆ ಇಲ್ಲಿ. ಆಯ್ತಾ, ಅದಾದ್ಮೇಲೆ ಇವೆಲ್ಲ ಡಿಪೆಂಡ್ಸ್ ಆನ್ ನಿಮ್ಗೆ ಎಜುಕೇಶನ್ ಸ್ಕಿಲ್. ನಿಮ್ಗೆ EP-PASS ಅಂದ್ರೆ ನೀವು ಯಾವ ಎಜುಕೇಶನ್ ಸ್ಕಿಲ್ ಇದೆ ಅದ್ರ ಮೇಲೆ ನಿಮ್ಗೆ EP-PASS ಕೊಡ್ತಾರೆ, ಎಂಪ್ಲಾಯ್ಮೆಂಟ್ ಪಾಸ್. S-PASS ಅಂದ್ರೆ ಇಲ್ಲಿ ಕೊಟ್ಟರೆ ಸ್ಕಿಲ್ ಪಾಸ್ ಅಂತ, ಇಲ್ಲಿ ನಾಲ್ಕು ಜನ ಕೆಲಸ ಕೊಟ್ರೆ ನಿಮ್ಗೆ ಒಂದು S-PASS ಹೊರಗಡೆಯಿಂದ ಕರ್ಸ್ಕೋಬಹುದು. ಯಾರು ಕೆಲಸಗಾರ ಸಿಗ್ಲಿಲ್ಲ ಇಲ್ಲಿಯವರು ಅಂದ್ರೆ ಸ್ಕಿಲ್ ಪಾಸ್ ಅಂತ ಒಂದು ಕೋಟ ಇಟ್ಟಿರ್ತಾರೆ. ಅದೊಂದು ವರ್ಕ್ ಪಾಸ್ ಅಂದ್ರೆ ಹೊರಗಡೆ ಇಲ್ಲೆಲ್ಲ ಗ್ರಾಸ್ ಕಟ್ಟಿಂಗು ಮತ್ತೆ ಏನಾದ್ರು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಜಾಬ್ಗಳು ಏನಾದ್ರು ಮಾಡಬೇಕು ಅಂದ್ರೆ ಅವ್ರಿಗೆ ವರ್ಕ್ ಪಾಸ್ ಅಂತ ಇರುತ್ತೆ, ಆ ತರ ರಿಲೇಟೆಡ್ ಕೆಟಗರಿ ಅವ್ರಿಗೆ. ಒಟ್ಟಿನಲ್ಲಿ ಈ ವರ್ಕ್ ಪಾಸ್ ರಿಲೇಟೆಡ್ ಅಲ್ಲಿ ಮೂರು ಇದೆ. PR ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ, ಅಂದ್ರೆ ಪರ್ಮನೆಂಟ್ ಆಗಿರ್ತಾರಲ್ಲ ಅವ್ರಿಗೆ PR ಅಂತ ಇದೆ. ಅವ್ರು ಬೇಕಾದ್ರೆ ಬಿಸ್ನೆಸ್ ಮಾಡಬಹುದು. ನೀವು ಯಾರು PR ನೀಡಿದ್ರೆ ಅವ್ರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಬೇಕಾದ್ರೆ ಬಂದು ಕೆಲಸಕ್ಕೆ ಏನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಏನೋ ಕೆಲಸ ಮಾಡ್ತಾರೆ, ಜಾಬ್ ಮಾಡ್ತೀರಿ, ಅವ್ರ ಹತ್ರ ಏನು ಎರಡು ಮೂರು ಜಾಬ್ಗಳು ಕೊಡಿಸ್ಬೋದು ಅಷ್ಟೇ, ಜಾಸ್ತಿ ಏನು ಕೊಡ್ಸೋಕ್ಕಾಗಲ್ಲ. ಅವ್ರು ನಿಮ್ಗೆ ಜಾಬ್ಗಳು ಕೊಡಿಸೋ ಸಾಧ್ಯತೆ ಇರುತ್ತೆ. ಆಮೇಲೆ ವೆಬ್ಸೈಟ್ಗಳು ಹೇಳ್ತೀನಿ ನಿಮ್ಗೆ ಯಾವ್ಯಾವ ವೆಬ್ಸೈಟ್ ಅಲ್ಲಿ ಜಾಬ್ಗಳು ಸಿಗುತ್ತೆ ಅಂತ. ಬೆಸ್ಟ್ ವೆಬ್ಸೈಟ್ ನಿಮ್ಗೆ ಗೂಗಲ್ ಪ್ರತಿಯೊಂದು ಸಿಗುತ್ತೆ. ಗೂಗಲ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ, ನಿಮ್ ಜಾಬ್, ನಿಮ್ಗೆ ಏನ್ ಜಾಬ್ ಗೊತ್ತೋ ಆ ಜಾಬ್ ಟೈಪ್ ಮಾಡಿ ನಿಮ್ಗೆ ಈ ಕಂಪ್ನಿ ಆ ಜಾಬ್ಸ್ಗಳ ಬಗ್ಗೆ ಯಾವ ದೇಶದಲ್ಲಿ ಸರ್ಚ್ ಮಾಡಬೇಕು ಅಂತಿದ್ರೆ ಆ ದೇಶದ ಹಾಕಿದ್ರೆ, ಮೇ ಬಿ ಕನ್ಸ್ಟ್ರಕ್ಷನ್ ಜಾಬ್ ಇನ್ ಸಿಂಗಾಪುರ್, ಮೇ ಬಿ ಕನ್ಸ್ಟ್ರಕ್ಷನ್ ಜಾಬ್ ಇನ್ ಅಮೆರಿಕಾ, ಯುರೋಪ್, ಏನಾದ್ರೂ ಆಯ್ತು, ನಿಮ್ದು ಏನ್ ಜಾಬ್ ಮಾಡ್ತಾ ಇದ್ರೆ ಆತರ ವೆಬ್ಸೈಟ್ ಗಳು ಸರ್ಚ್ ಮಾಡೋದು ನಿಮ್ಗೆ ಸಿಗುತ್ತೆ. ಅದ ಹೋಗಿ ಕಂಪ್ನಿ ಡೈರೆಕ್ಟ್ ಆಗಿ ಕಂಪ್ನಿಗೆ ಹೋಗಿ ಅವ್ರಿಗೆ ಮೇಲ್ ಮಾಡಿ, ಎಲ್ಲದನ್ನ ನೀವು ಮೇಲ್ ಮಾಡಿದಾಗ ಅವ್ರು ನಿಮ್ಗೆ ರೆಸ್ಪಾನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಅವನು ಡಿಸಪಾಯಿಂಟ್ ಆಗ್ಬಿಡಿ, ಮೇಲ್ ಮಾಡಿದ ತಕ್ಷಣ ನಿಮ್ಗೆ ಕಾಯ್ತಾನೆ ಇರ್ತಾರೆ ಅನ್ಕೋಬೇಡಿ. ಅವ್ರಿಗೂ ನಿಮ್ಗೆ ಕೆಲಸ ಕೊಡಬೇಕು ಅಂದ್ರೆ ಕಂಪ್ನಿಲಿ ಇನ್ನೊಬ್ಬನ ಕೆಲಸ ತೆಗೆದೇ ಕೊಡ್ಬೇಕು ತಾನೆ, ರಿಕ್ವೈರ್ಮೆಂಟ್ಸ್ ಇರ್ಬೇಕು ತಾನೆ ಅವ್ರಿಗೂ ಕಂಪ್ನಿಗಳಲ್ಲಿ. ಯಾವ್ದಾದ್ರು ರಿಕ್ವೈರ್ಮೆಂಟ್ಸ್ ಇದ್ದಾಗ ನೀವು ಅಲ್ಲಿ ಆ ಕೆಲಸಗಳನ್ನ ಬಾಚ್ಕೋಬಹುದು. ಅದು ಬಿಟ್ಟು ನಮ್ ಕೆಲಸ ಕೊಡ್ತೀವಿ ಮಾಡಿದ ತಕ್ಷಣ ಅವ್ರು ಮಾಡ್ಲೇಬೇಕು. ಮೇ ಬಿ ನೀವು 1,000 ಮಾಡಿದ್ರೆ 2-5 ರಿಪ್ಲೈ ಬರ್ಬೋದು, 5ರಲ್ಲಿ ಒಂದಾದ್ರೂ ಕಚ್ಕೊಬಹುದು. ಈ ಸಾಧ್ಯತೆಗಳಿದಾವೆ, ಗೊತ್ತಾಯ್ತಾ. ಪ್ರಯತ್ನ ಮಾಡ್ತಾನೆ ಇರ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಲಿ ಇವ್ರು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು, ಮಾಡಬಾರ್ದು. ಆಮೇಲೆ ಗೂಗಲ್ ಆಯ್ತಾ ವೆಬ್ಸೈಟ್, ಸಿಂಗಾಪುರ್ದು jobsbank.gov.sg ಅಂತ ಒಂದು ವೆಬ್ಸೈಟ್ ಇದೆ. ಮೇ ಬಿ ಇದು ಲೋಕಲ್ ಅವ್ರಿಗೆ ಅನ್ಸುತ್ತೆ, ಬಟ್ ನೀವು ಯಾವ್ಯಾವ ಕಂಪ್ನಿ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನ ಡೈರೆಕ್ಟ್ ಕಂಪ್ನಿಗಳು ನೋಡಿ, ಕಂಪ್ನಿ ಒಂದೇ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿ, ನಿಮ್ ಕ್ರಿಯೇಟಿವಿಟಿ ಯೂಸ್ ಮಾಡಿ ಯಾವ್ಯಾವ ತರ ಜಾಬ್ ತಗೊಳಕ್ಕೆ ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಬಹುದು. ಜಾಬ್ಸ್ ಅಂದ್ರೆ jobsbank.gov.sg ಆಯ್ತಾ, jobsbank.gov.sg. ಆಮೇಲೆ jobstreet.com ಸಿಂಗಾಪುರ್ದು.
jobstreet.com.sg ಅದರಲ್ಲಿ ಒಂದು ಸರ್ಚ್ ಮಾಡಿ, ನಿಮಗೆ ಅವಕಾಶಗಳು ಅದರಲ್ಲೂ ತುಂಬ ಇರುತ್ತೆ. ಎಲ್ಲ ಕಂಪ್ನಿಗಳು ನೋಡಿಕೆ, ಆದಷ್ಟು ಕಂಪ್ನಿಗಳು ನೋಡಿಕೆ. ಕನ್ಸಲ್ಟನ್ಸಿ ಮುಖಾಂತರ ಹೋಗೋದ್ರೆ ತುಂಬ ಲಾಂಗ್ ಆಗ್ಬೋದು, ಬಟ್ ಕನ್ಸಲ್ಟನ್ಸಿ ದುಡ್ಡು ಕೇಳ ಕನ್ಸಲ್ಟನ್ಸಿಗಳನ್ನ ಜಾಸ್ತಿ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಎಲ್ಲ ಯಾವ್ರಿಗೆ ಹೊರಗಡೆಯಿಂದ ಬಂದು ಇಷ್ಟು ದುಡ್ಡು ಕೊಟ್ಟರೆ ನಾವು ನಿಮ್ಗೆ ಇದು ಮಾಡ್ಕೊಡ್ತೀವಿ ಅನ್ನೋರ್ನ ಯಾರು ಟ್ರಸ್ಟ್ ಮಾಡ್ಬೇಡಿ. ನನಗೂ ಅಂತ ಆಫರ್ಗಳು ತುಂಬ ಬಂದಿದ್ದು, ಯಾರು ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಅಂತ ಕನ್ಸಲ್ಟನ್ಸಿಗಳು ಇರ್ತವೆ, ನಿಮ್ದು ಜಾಬ್ ಕೊಡ್ಸಿದ್ರೆ ನಿಮ್ಮ ಅರ್ಧ ಸಂಬಳ ಒಂದ್ ಮೊದಲನೇ ತಿಂಗಳದ ಅರ್ಧ ಸಂಬಳ ನಾವು ತಗೊಂತೀವಿ, ಇಲ್ಲ ಒಂದ್ ತಿಂಗಳದ್ ನಾವು ತಗಂತೀವಿ. ಆತರ ಕನ್ಸಲ್ಟನ್ಸಿಗಳು ಇರ್ತಾರೆ, ಅವ್ರನ್ನ ಟ್ರಸ್ಟ್ ಮಾಡಿ. ವಿತೌಟ್ ಎನಿ ಇನ್ಫಾರ್ಮೇಶನ್ ಅವ್ರ ಕಂಪ್ನಿ ಬಗ್ಗೆ, ಕನ್ಸಲ್ಟನ್ಸಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ದೇನೆ ಅವ್ರನ್ನ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ ಜಾಸ್ತಿ ಯಾರನ್ನು. ಆಮೇಲೆ ಲಿಂಕ್ಡ್ಇನ್ ಅಕೌಂಟ್ ನಿಮ್ಗೆ ಎಲ್ಲರೂ ಇರಲೇಬೇಕು ಜಾಬ್ ಸರ್ಚ್ ಮಾಡೋರಿಗೆ. ಈ ಲಿಂಕ್ಡ್ಇನ್ ಅಕೌಂಟ್ ಇರೋದೇ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅದ್ರ ಜಾಬ್ಗಳ ಬಗ್ಗೆ. ಆದಷ್ಟು ಕಾಂಟ್ಯಾಕ್ಟ್ ಲಿಂಕ್ಡ್ಇನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಪ್ರತಿ ಒಂದು ಜಾಬ್ ಸರ್ಚ್ ಕಾಲಮ್ ಸರ್ಚ್ ಮಾಡ್ತಾ ಇರಿ, ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಿ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮನ್ನ ಚೆಕ್ ಮಾಡ್ತಾರೆ ಪ್ರತಿಯೊಬ್ರು. ಅದು ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಲಿಂಕ್ಡ್ಇನ್ ನಿಮ್ಗೆ. ಆಮೇಲೆ ಫೇಸ್ಬುಕ್ ಅಲ್ಲೂ ಇರುತ್ತೆ, ನೀವು ಫೇಸ್ಬುಕ್ ಅಲ್ಲಿ ಬರೀ ಫಿಲ್ಮ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಕಾಂಟ್ರವರ್ಸಿಗಳ ಬಗ್ಗೆ ಸರ್ಚ್ ಮಾಡ್ತಾ ಇರ್ಬೇಡಿ. ನಿಮ್ಮನ್ನ ಡೆವಲಪ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡಿ, ನೀವು ಬರೀ ಕಾಂಟ್ರವರ್ಸಿಗಳ ಬಗ್ಗೆ ಅವಕ್ಕೆ ಅವಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಅದ್ರಲ್ಲಿ ನೀವು ಪ್ರತಿಯೊಂದು ಒಂದು ಕೆಟ್ಟದ ಯೋಚನೆ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲಿ ಆ ಕ್ಷಣ ಹೋಯ್ತು ನಿಮ್ಗೆ. ನಿಮ್ದು ನಿಮ್ಗಿರೋದು ಕೆಲವೇ ದಿನ ಬದುಕೋದು, ನೀವು ತುಂಬಾ ದಿನ ಬದುಕಿರಲ್ಲ. ಇರೋ ಒಂದು ಕೆಲವು ವರ್ಷಗಳಲ್ಲಿ ನಿಮ್ಗೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬೇಡಿ ಯಾರು. ನೀವು ಒಳ್ಳೇದಕ್ಕೆ ಯೋಚನೆ ಮಾಡಿ, ನಿಮ್ಗೆ ನಿಮ್ಗೆ ಅನುಕೂಲ ಏನೋ, ನಿಮ್ ಫ್ಯಾಮಿಲಿಗೆ ಯಾವ್ದು ಅನುಕೂಲ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿ ಜಾಬ್ಸ್ಗಳ ಬಗ್ಗೆ, ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿ, ಪ್ರತಿಯೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ. ಸರ್ಚ್ ಮಾಡ್ತಾನೆ ಇರಬೇಕು, ನಿಮ್ಗೆ ಪ್ರಯತ್ನ ಇಲ್ಲದೆ ಹೋದ್ರೆ ಏನು ಸಿಗಲ್ಲ. ನಿಮ್ ಪ್ರಯತ್ನ ಹಾಕ್ಲೇಬೇಕು ನೀವು. ಪ್ರತಿಯೊಬ್ರು ಯಾರು ಹೆಲ್ಪ್ ಮಾಡಲ್ಲ, ಇನ್ ಕೇಸ್ ಸಾಧ್ಯತೆ ಇದ್ರೆ ನಿಮ್ಗೆ ಅವ್ರಿಗೆ ಪಾಸಿಬಲ್, ಈಗ ನನಗೆ ಅವಕಾಶ ಇದ್ರೆ ನಿಮ್ಗೆ ಹೆಲ್ಪ್ ಮಾಡಕ್ ಖಂಡಿತ ಮಾಡ್ತೀನಿ. ನನ್ಗೆ ಯಾವ ಅವಕಾಶನೂ ಇಲ್ಲ ನನಗೆ ಹೆಲ್ಪ್ ಮಾಡಕ್. ನಾನೇ ಒಂದು ಕಂಟ್ರಿಲಿ, ನಾನೇನಾದ್ರು ಇಂಡಿಯಾದಲ್ಲಿ ಏನಾದ್ರು ವರ್ಕ್ ಮಾಡಿ ಬಿಸ್ನೆಸ್ ಮಾಡ್ತಿದ್ರೆ ನಾನು ದಯವಿಟ್ಟು ಖಂಡಿತ ನಾನು ಎಲ್ಲರಿಗೂ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೇ ಮಾಡ್ತೀನಿ. ನಾನೊಬ್ಬ ಎಂಪ್ಲಾಯ್ ಆಗಿ ನಾನು ನಮ್ಮ ಪೊಲಿಟಿಷಿಯನ್ಸ್ಗಳೇ ಮಾಡೋಕ್ಕಾಗದಿರೋ ಕೆಲಸ ನಾನು ಇಲ್ಲಿ ಒಂದು ಇನ್ನೊಂದು ದೇಶದಲ್ಲಿ ಬಂದು ನಾನು ಹೆಂಗೆ ಮಾಡಲಿ ಹೇಳಿ ನೋಡೋಣ ಅಲ್ವಾ. ಆಮೇಲೆ ವೆಬ್ಸೈಟ್ಗಳು ಆಯ್ತಾ. ಜೀವನ ನಡೆಸಲು ಬೇಕಾದ ಖರ್ಚು ವೆಚ್ಚ ಸಿಂಗಾಪುರ್ಲಿ. ಜಾಬ್ ಸಿಕ್ಕೇ ಬಿಡ್ತು ನಿಮ್ಗೆ, ಎಲ್ಲರಿಗೂ ಜಾಬ್ ಸಿಕ್ಕೇ ಬಿಡ್ತು ಅನ್ಕೊಳ್ಳಿ. ಆದ್ರೆ ಇಲ್ಲಿ ಖರ್ಚು ವೆಚ್ಚ ಎಷ್ಟಾಗುತ್ತೆ ಏನು ಎತ್ತ ಅನ್ನೋದು ಗೊತ್ತಿರಬೇಕು ನಿಮ್ಗೆ. ಅವ್ ನನಗೆ 2 ಲಕ್ಷ ಜಾಬ್ ಸಿಕ್ತು, 1 ಲಕ್ಷ 3 ಲಕ್ಷ ಜಾಬ್ ಸಿಕ್ತು ಎಲ್ಲ ಅನ್ಕೊಂಡು ಬಂದ್ಬಿಟ್ರೆ ನಿಮ್ಗೆ ಖರ್ಚು ವೆಚ್ಚ ಐಡಿಯಾ ಇಲ್ಲ ಅಂದ್ರೆ ನಿಮ್ ಮಾಡೋ ಕೆಲಸನು ವ್ಯರ್ಥ, ನೀವು ಏನು ಸಂಪಾದನೆ ಮಾಡಲ್ಲ ಇಲ್ಲಂಗಾಗತ್ತೆ. ಜೀವನ ನಡೆದು ಮನೆಗೆ ಇಲ್ಲಿ HDB ಮತ್ತೆ ಕಾಂಡೋ, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ HDB ಮತ್ತೆ ಕಾಂಡೋ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಆದ್ರೆ ಇಲ್ಲಿ ಸಿಂಗಾಪುರ್ ಅಲ್ಲಿ ತುಂಬಾ ಹೈ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರೋದ್ರಿಂದ ಸ್ಯಾಲ್ರಿನೂ ಅಷ್ಟೇ ಕೊಡ್ತಾರೆ ಸ್ಟ್ಯಾಂಡರ್ಡ್ ಲೈಫ್ ಜೀವನ ಮಾಡೋದಕ್ಕೆ, ಬಟ್ ನಿಮ್ ಖರ್ಚು ಅದೇ ತರ ಇರುತ್ತೆ. ಮನೆಗಳಿಗೆ HDBಗೆ ಕಡಿಮೆ ಅಂದ್ರೆ 80,000 ಒಂದು ಲಕ್ಷದಿಂದ 1,20,000 ಬಾಡಿಗೆ ಇದೆ ತಿಂಗಳಿಗೆ. HDB ಅಂದ್ರೆ ಒಂದ್ 2 BHK ಮನೆ, 3 BHK ಮನೆ ಇರುತ್ತೆ. ಸಂಸಾರ ಮಾಡ್ಬೇಕು ಅಂದ್ರೆ ಇಲ್ಲಿ ನೀವು ಅಷ್ಟು ಬರೀ ಬಾಡಿಗೆ, ಎಕ್ಸ್ಟ್ರಾ ಮನೆ ಖರ್ಚು ಅದು ಇದು ಇನ್ನು ಎಕ್ಸ್ಟ್ರಾ ಬರುತ್ತೆ. ಇನ್ನು ಅದು ಬಿಡಿ ಹಾಸ್ಪಿಟಲೈಸೇಷನ್, ಮಕ್ಕಳದ್ದು ಓದಿಸೋದು, ಸ್ಕೂಲ್ ಫೀಸು ಅದು ಇದು ಅನ್ನೋದು ಇನ್ನೂ ಎಕ್ಸ್ಟ್ರಾ ಬರುತ್ತೆ. ಆಮೇಲೆ ಊಟ ಸಾಮಗ್ರಿಗಳು, ಗ್ಯಾಸು, ಎಲೆಕ್ಟ್ರಿಸಿಟಿ ಇವೆಲ್ಲ ಎಕ್ಸ್ಟ್ರಾ ಬರುತ್ತೆ ಮನೆ ಮಾಡಿದಾಗ. ನೀವು ಅದು ಎಕ್ಸ್ಟ್ರಾ ಫೀ ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಆಮೇಲೆ ಬಸ್ ಚಾರ್ಜ್ ಅಂತೆ, ಸ್ವಂತ ಖರ್ಚು, ಅದರಲ್ಲೂ ಸಿಗರೇಟ್ ಬೀಡಿ ಹೊಡೆಯೋದು, ಸಿಗರೇಟ್ ಬೀಡಿ ಸಿಗಲ್ಲ ಇಲ್ಲಿ, ಸಿಗರೇಟು ಎಣ್ಣೆ ಹೊಡೆಯೋದು ಇತ್ತು ಅಂದ್ರೆ ದಯವಿಟ್ಟು ಬರಕ್ಕೆ ಹೋಗ್ಬಿಡಿ, ನಿಮ್ ಕೈಲಿ ಆಗದೇ ಇಲ್ಲ ಇಲ್ಲಿ ಜೀವನ ಮಾಡೋದಕ್ಕೆ. 200% ಟ್ಯಾಕ್ಸ್, ನೀವು ಏನೇ ಮಾಡಿದ್ರು ಏನು ವರ್ಕೌಟ್ ಆಗಲ್ಲ ಇಲ್ಲಿ. ಅಂತ ಅಭ್ಯಾಸ ಇರೋರಂತೂ ಟ್ರೈ ಮಾಡೋಕ್ಕೆ ಬರಬೇಡಿ, ಕೆಟ್ಟ ಅಭ್ಯಾಸಗಳು ಅವೆಲ್ಲ. ಆಮೇಲೆ ಸ್ಕೂಲ್ ಹಾಸ್ಪಿಟಲೈಸೇಷನ್ ಮಕ್ಕಳಿಗೆ ಅವೆಲ್ಲ ತುಂಬಾ ಎಕ್ಸ್ಪೆನ್ಸ್ ಇದೆ ಆಕ್ಚುಲಿ ಸ್ಕೂಲ್ಗಳದ್ದು. ಒಂದು ಮಕ್ಕಳಿಗೆ ಇಲ್ಲಿ ತಿಂಗಳಿಗೆ ಫೀಸು 35,000 ಬರುತ್ತೆ ಒಂದು ಮಗುಗೆ, ಬರೀ ಬೇಬಿ ಸಿಟ್ಟಿಂಗ್ ಅಲ್ಲಿ ಕೂರ್ಸೋದಕ್ಕಾಗಲಿ, ಅಲ್ಲಿಂದ ಹಿಡಿದು ನೀವು ಸ್ಕೂಲ್ ಏನ ಎಜುಕೇಶನ್ ಮಾಡಬೇಕು ಅಂದ್ರೆ. ಆಮೇಲೆ ಡಿಪಾಸಿಟ್ ಎವ್ರಿ ಇಯರ್ 1 ಲಕ್ಷದಿಂದ 1.5 ಲಕ್ಷದವರೆಗೂ ಡಿಪಾಸಿಟ್ ಕೊಡಬೇಕು, ದಟ್ ಈಸ್ ನಾಟ್ ರೀಫಂಡಬಲ್, ನಿಮ್ಗೆ ಅಷ್ಟು ಇದು ಮಾಡಲ್ಲ. ಸ್ಟ್ಯಾಂಡರ್ಡ್ ಹಂಗೆ ಇದೆ, ಎಜುಕೇಶನ್ ಸ್ಟ್ಯಾಂಡರ್ಡ್ ಹಾಗೆ ಇದೆ, ಸಿಟಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದೆ, ಹಾಗಾಗಿ ನಿಮಗೆ ಖರ್ಚು ವೆಚ್ಚಗಳು ಹಂಗೆ ಇರುತ್ತೆ. ಆದ್ರೆ ಇಲ್ಲಿ ಅವ್ರಿಗೆ ಗೌರ್ಮೆಂಟ್ ಕೇರ್ ಮಾಡುತ್ತೆ, ಇಲ್ಲಿ ಅವ್ರಿಗೆ ಬರೀ 500 ರೂಪಾಯಿ ಅಷ್ಟೇ ಮಕ್ಕಳು ಲೋಕಲ್ ಅವ್ರಿಗೆ ಫೀಸು. ಹಾಸ್ಪಿಟಲೈಸೇಷನ್ ಅಷ್ಟೇ, ಹಾಸ್ಪಿಟಲೈಸೇಷನ್ 200 ರೂಪಾಯಿ ಅಷ್ಟೇ ಹೋದ್ರೆ ಒಂದು ಕ್ಲಿನಿಕ್ಗೆ ಹೋದ್ರೆ. ಪ್ರತಿಯೊಬ್ಬ ಲೋಕಲ್ ಅವ್ರಿಗೆ ಇಲ್ಲಿ ಗೌರ್ಮೆಂಟ್ ಅಷ್ಟೇ ಕೇರ್ ಮಾಡುತ್ತೆ. ಈ ಗೌರ್ಮೆಂಟ್ ಇಲ್ಲಿ ಜನಗಳನ್ನ ಕೇರ್ ಮಾಡುತ್ತೆ, ಗೌರ್ಮೆಂಟ್ ಇಲ್ಲಿ ಜನಗಳನ್ನ ಕೇರ್ ಮಾಡುತ್ತೆ, ನಮ್ಮ ಗೌರ್ಮೆಂಟ್ನ ನಮ್ಮ ಜನಗಳು ಕೇರ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್ ಇರೋದು. ಮತ್ತೆ ಅದಾದ್ಮೇಲೆ ನಿಮ್ಗೆ ಉಳಿತಾಯ ಅದೇ ನಾನು ಹೇಳಿದಾಗೆ. ಆಮೇಲೆ ಇನ್ನೊಂದು ಮನೆ ಇಂಡಿವಿಜುವಲ್ ಬ್ರಹ್ಮಚಾರಿಗಳು ಯಾರಾದ್ರೂ ಕೆಲಸ ಮಾಡ್ತೀವಿ ಸಿಂಗಾಪುರ್ ಅಲ್ಲಿ ಅಂತ ಇದ್ರೆ ಅವ್ರಿಗೆ ಬೆಸ್ಟ್ ಆಪರ್ಚುನಿಟಿ ಕೆಲಸ ಮಾಡೋದಕ್ಕೆ. ಮದುವೆ ಆಗಿ ಫ್ಯಾಮಿಲಿ ಕರ್ಕೊಂಡ್ಬಂದು ಇಲ್ಲಿ ನಾವು ಹಣ ಸಂಪಾದನೆ ಮಾಡಿ ಸೇವಿಂಗ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟನೇ ಇದೆ. ತುಂಬಾ ಹೈ ಸ್ಯಾಲ್ರಿ ಇದ್ದು ನೀವು ಮೇಂಟೈನ್ ಮಾಡ್ತೀನಿ. 5 ಲಕ್ಷದವರೆಗೂ, ಅದು 5-6 ಲಕ್ಷ ಸಂಬಳ ತಗೊಂತಿರೋ, ಬಾಯಿ ಬಿಟ್ಕೊಂತಿರೋ ನಾನು ನೋಡಿದೀನಿ ಇಲ್ಲಿ ಸಿಂಗಾಪುರ್ ಅಲ್ಲಿ ಕೆಲಸ ಮಾಡೋಕ್ಕಾಗ್ದೇನೆ. ಅಯ್ಯೋ ನಂಗೆ ಸಾಲ ತಗೊಳ್ಳಂತ ಮನೆಯಿಂದ ಸಾಲ ತಗೊಂಡು ತರ್ಸ್ಕೊಂಡು ಇದು ಮಾಡ್ತಾ ಇರೋರು ಅಂತವ್ರನ್ನೂ ನೋಡಿದೀನಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಲಿವಿಂಗ್ ಆಫ್ ಎಕ್ಸ್ಪೆನ್ಸ್ ಅಷ್ಟೇ ಇದೆ, ಕಾಸ್ಟ್ ಆಫ್ ಲಿವಿಂಗ್. ಹಾಗಾಗಿ ಬ್ರಹ್ಮಚಾರಿಗಳಿಗೆ ಏನು ಅಂದ್ರೆ
ಮನೆ ಇಲ್ಲಿ ಯಾವ ತರ ಅಂದ್ರೆ ಜಾಗನೂ ಚಿಕ್ಕದಿರೋದ್ರಿಂದ ಎಲ್ಲರೂ ಇಂಡಿವಿಜುವಲ್ ಮನೆ ಯಾರೋ ತಗೊಳ್ಳಲ್ಲ, ಎಲ್ಲ ಒಂದು ಮನೇಲೆ ಒಂದ್ ರೂಮ್ ಯಾರಾದ್ರೂ ಬಾಡಿಗೆ ತಗೊಂತಾರೆ. ಇಲ್ಲ ಅದೇ ತರ ಕಲ್ಚರ್ ಇರೋದು, ಒಂದು ಮನೇಲಿ ಹೋಗಿ ಒಂದ್ ರೂಮ್ ಬಾಡಿಗೆ ತಗೊಂಡು ಅಲ್ಲಿ ಇರುವಂತ ಕಲ್ಚರ್. ಒಂದ್ ರೂಮಿಗೆ ಬಾಡಿಗೆ ತಗೊಂಡ್ರೆ ಏನು 25,000-30,000 ಇದೆ. ಇನ್ನೂ ಚೆನ್ನಾಗಿರೋ ರೂಮ್ ತಗಂತೀನಿ, ಕಾಂಡೋ ಗಿಂಡೋಗಳಲ್ಲಿ ತಗಂತೀನಿ ಅಂದ್ರೆ ಒಂದ್ 30,000-40,000 ಇದೆ ರೆಂಟ್. ನಿಮ್ಗೆ ಫೆಸಿಲಿಟೀಸ್ ಇರುತ್ತೆ ಎಲ್ಲ ಚೆನ್ನಾಗಿ ಕಾಂಡೋಗಳಲ್ಲಿ, ಹ್ಯಾಪಿ ಲೈಫ್ ಲೀಡ್ ಮಾಡಬಹುದು. ಈ 60,000-70,000-1,00,000 ಹ್ಯಾಪಿ ಲೈಫ್ ಲೀಡ್ ಮಾಡಬಹುದು ಬ್ರಹ್ಮಚಾರಿಗಳು. ನಿಮ್ ಸ್ಯಾಲರಿ ಎಷ್ಟು ಸಿಗುತ್ತೆ ಅದ್ರ ಮೇಲೆ ನಿಮ್ದು ಸೇವಿಂಗ್ಸ್ ಆಗುತ್ತೆ. ಇನ್ನೊಂದು ಯೋಚನೆ ಮಾಡಿ, ಮೇ ಬಿ ಇ ಪಿ ಪಾಸ್ ಅವ್ರಿಗೆ ಮ್ಯಾಕ್ಸಿಮಮ್ ನಿಮ್ಗೆ ಸಂಬಳ 300,000 ಮೇಲೆ ಸಿಗುತ್ತೆ ಇ ಪಿ ಪಾಸ್ ಇರೋರಿಗೆ. ಎಸ್ ಪಾಸ್ ಇರೋರಿಗೆ ಅವ್ರು ಎಷ್ಟು ಬೇಕಾದ್ರೂ ಕೊಡಬಹುದು, 5,00,000 ಕೊಡಬಹುದು, ಇಲ್ಲ 1,00,000-2,00,000 ಕೊಡಬಹುದು. ಹಂಗಿರುತ್ತೆ, ನಾನು ಹೇಳಿದ ಖರ್ಚು ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿ ಯಾವ ತರ ಇರುತ್ತೆ ಇಲ್ಲಿ ಅನ್ನೋದು. ವರ್ಕ್ ಪಾಸ್ ಅವ್ರಿಗೆ ಒಂದ್ ಸ್ವಲ್ಪ ಕಡಿಮೆ ಇದೆ ಇಲ್ಲಿ, ಅವ್ರಿಗೆ ಊಟ ತಿಂಡಿ ಅದು ಅಕಾಮಿಡೇಷನ್ ಎಲ್ಲ ಕೊಟ್ಟು ಏನು 25-30-40 ಕೊಡಬಹುದು. ನನಗೆ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಇರೋ ಚಾನ್ಸಸ್ ಇಲ್ಲ ಅನ್ಕೊಂಡಿದ್ದೀನಿ. ಓಕೆ, ಆಮೇಲೆ ಉಳಿತಾಯ ಅದೇ ಹೇಳಿದ್ನಲ್ಲ ನಾನು ಹೇಳ್ದಂಗೆ, ಸಂಸಾರಿಗಳಿಗೆ 2 ಮಕ್ಕಳಿರೋರಿಗೆ 2,00,000-2,50,000-3,00,000 ನಿಮ್ ಖರ್ಚು, ನಿಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನೀವು ಯಾವ ತರ ಮೇಂಟೈನ್ ಮಾಡ್ತೀರಾ ಲೈಫ್ ಅದ್ರ ಮೇಲೆ ಇರುತ್ತೆ. ಆಮೇಲೆ ಬ್ರಹ್ಮಚಾರಿಗಳಿಗಂತೂ 60,000-80,000 ಮುಗಿದೋಗುತ್ತೆ, 1,00,000 ಮ್ಯಾಕ್ಸಿಮಮ್ ಇದ್ ಮಾಡ್ಕೊಂಡು ಹೋಗ್ಬೋದು. ಕುಡಿಯೋದು ಸಿಗರೆಟ್ ಸೇದ ಚಟ ಇರೋರಿಗೆ, ಶೋಕಿ ಅದು ಇದು ಏನೇನೋ ಅನ್ನೆಸೆಸರಿ ಶೋಕಿ ತಿರ್ಗೋದು ಇವೆಲ್ಲ ಇರೋರ್ಗಂತೂ ದಯವಿಟ್ಟು ಏನು ಚಾನ್ಸೇ ಇಲ್ಲ, ಏನು ಉಳ್ಸಕ್ ಆಗೋದೇ ಇಲ್ಲ ಆ ತರ ಇದೆ ಎಕ್ಸ್ಪೆನ್ಸ್. ಬಟ್ ಇದು ಒಳ್ಳೇದು, ಈ ಕಂಟ್ರಿಗೆ ಒಳ್ಳೇದು, ತುಂಬಾ ಆರ್ಗನೈಸ್ಡ್ ಆಗಿ ಎಲ್ಲಾನು ಮಾಡಿದ್ದಾರೆ. ಹೊರಗಡೆಯಿಂದ ಬರೋರು ಹಣನ ಖರ್ಚು ಮಾಡ್ತಾರೆ ಇಲ್ಲಿ, ಅವ್ರಿಗೆ ಎಕ್ಸ್ಪೆನ್ಸ್ ಜಾಸ್ತಿ ಇದೆ. ಇಲ್ಲಿ ಅವ್ರಿಗೆ ಗೌರ್ಮೆಂಟ್ ತುಂಬಾ ಕೇರ್ ಮಾಡುತ್ತೆ. ನಮ್ಮಲ್ಲಿ ಆ ಕಲ್ಚರ್ ಬರಬೇಕು. ಇನ್ನೊಂದು, ನಮ್ಮ ಸ್ಟೇಟ್ ಅಲ್ಲಿ ಆ ಕಲ್ಚರ್ಗಳು ನಮ್ ಜನಗಳಿಗೆ ಅವಕಾಶಗಳು ಸಿಗ್ಬೇಕು. ಇಲ್ಲಿ ನಾವು ಎಲ್ಲ ಫಾರಿನರ್ಸ್ಗಳೇ ತುಂಬಾ ಜಾಸ್ತಿ ವರ್ಕ್ ಮಾಡೋದು, ಯಾಕೆಂದ್ರೆ ಇಲ್ಲಿ ಮೇ ಬಿ ಒಂದು 15-20% ಅಷ್ಟೇ ಲೋಕಲ್ ಇರೋ ಜನಗಳು, ಜನಸಂಖ್ಯೆ ಕಡಿಮೆ. ಇಲ್ಲಿ ಅವ್ರ ಲೋಕಲ್ ಅವ್ರದ್ದು ಇನ್ನೆಲ್ಲ ಹೊರಗಡೆಯಿಂದ ಬರೋರೆ ಆಯ್ತಾ. ಅವರು ಎಷ್ಟು ಟ್ಯಾಕ್ಸ್ ಕಟ್ತೀವಿ ನಾವು, ಎಷ್ಟೆಲ್ಲ ಕಂಟ್ರಿ ಡೆವಲಪ್ ಆಗಕ್ಕೆ ಎಷ್ಟು ಅವಕಾಶಗಳಿದೆ ಯೋಚನೆ ಮಾಡಿ. ಹಾಗೆ ಹೊರಗಡೆಯಿಂದ ಬಂದವ್ರಿಗೆ ನಮ್ಮ ನಾಡಲ್ಲೂ ಅಷ್ಟೇ, ಅಷ್ಟೇ ಟ್ಯಾಕ್ಸ್ಗಳಾಗಿರ್ಬೋದು ಇಲ್ಲ ಫೆಸಿಲಿಟೀಸ್ಗಳಿಗೆ ಒಂದ್ ಸ್ವಲ್ಪ ಟೈಟ್ ಮಾಡಬೇಕು. ಅವ್ರು ಬಂದವ್ರು ನಮ್ಮ ನಾಡ ಸಂಪಾದನೆ ಮಾಡಿದವರು, ನಮ್ಮ ಕನ್ನಡ ಇದಕ್ಕೆ ಕನ್ನಡ ಜನಗಳಿಗೆ ನಮ್ಮ ಭಾಷೆಗೆ ನಾಡು ನುಡಿಗೆ ಸ್ವಲ್ಪ ಗೌರ್ಮೆಂಟ್ ಒಂದ್ ಸ್ವಲ್ಪ ಕೇರ್ ತಗೊಂಡು ಅವ್ರಿಗೆ ಏನೆಲ್ಲ ಅನುಕೂಲಗಳು ಕೊಡಬೇಕು. ಅವ್ರಿಗೆ ಜಾಬ್ ರಿಸರ್ವ್ಡ್ ಜಾಬ್ ಅವ್ರಿಗೆ, ಮೇ ಬಿ ಒಂದ್ 60-70% ಕನ್ನಡದವ್ರು ಕೆಲಸ ಮಾಡ್ಲೇಬೇಕು ಎಲ್ಲ ಕಂಪ್ನಿಲು ಅನ್ನೋ ರೂಲ್ ಬಂದಿದ್ರೆ ನನ್ನ ವರ್ಕ್ ನ ಸಿಂಗಾಪುರ್ ಅಲ್ಲಿ ಬಂದು ತೋರ್ಸೋ ಅವಶ್ಯಕತೆ ಇರಲಿಲ್ಲ. ನನ್ನ ವರ್ಕ್ ನ ನಮ್ಮ ಇಂಡಿಯಾದವರು ನಮ್ಮ ಕರ್ನಾಟಕದವ್ರೆ ಅನ್ಬೋಸ್ಬೋದಾಗಿತ್ತು. ಇಲ್ಲಿವರೆಗೂ ನಂದು ಏನೆಲ್ಲ ಇದೆ ನನ್ನ ವರ್ಗ ಇದನ್ನೆಲ್ಲ ಕರ್ನಾಟಕದವ್ರು ನೋಡ್ಬೋದಾಗಿತ್ತು. ನನ್ಗೆ ಇಲ್ಲಿವರೆಗೂ ನನ್ನ ವರ್ಕ್ ತೋರ್ಸೋ ಅವಕಾಶ ನನ್ಗೆ ಇನ್ನೂ ಸಿಕ್ಕಿಲ್ಲ 10 ವರ್ಷ ಆದ್ರೂ. ನೋಡಿ ಈಗ ನಡೀತಾ ಇದೆ, ನನಗೆ ಕನ್ನಡದವ್ರಿಗೆ ಕರ್ನಾಟಕ ಕನ್ನಡದಲ್ಲಿ ಕನ್ನಡದವರಿಗೆ ಇಂಗ್ಲಿಷ್ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಜಾಬ್ ಸಿಗ್ದೇ ಇಲ್ಲಿಗೆ ಬರಬೇಕಾದಂತ ಅವಶ್ಯಕತೆ ಬಂತು ನನಗೆ. ಇಷ್ಟೇ ಫ್ರೆಂಡ್ಸ್, ನಿಮ್ಗೆ ಕೊಡಬೇಕಾಗಿದ್ದ ಇನ್ಫಾರ್ಮೇಶನ್ ಇಷ್ಟಿತ್ತು. ಏನಾದ್ರೂ ಮಿಸ್ ಆಗಿದ್ರೆ ನಾನ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತೀನಿ. ಆಮೇಲೆ ನಾನು ಆಕ್ಚುಲಿ ಮೆಸೇಜ್ಗೆಲ್ಲ ನೋಡ್ತಾ ಇದ್ದೀನಿ ಮೆಸೇಜ್ಗಳನ್ನ, ತುಂಬಾ ಮೆಸೇಜ್ಗಳು ಬರ್ತಾ ಇದೆ. ನಿಮ್ಗೆಲ್ಲ ಖುಷಿ ಆಗಿರ್ಬೋದು ವಿಡಿಯೋಗಳು ಇವೆಲ್ಲ. ನನ್ಗೆ ಯಾವ್ದೇ ನಾನು ಫೇಮಸ್ ಆಗ್ಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ನನ್ಗೆ ನಾನು ಎಷ್ಟು ವರ್ಷ ಇರ್ತೀವೋ ನಾವು ಪ್ರಪಂಚದಲ್ಲಿ ಏನು ಗೊತ್ತಿಲ್ಲ. ಒಬ್ರಿಗೊಬ್ರು ಹೆಲ್ಪ್ ಮಾಡೋಂಥ ನೇಚರ್ಗಳು ಬೆಳೆಸ್ಕೊಂಡಿಲ್ಲ ಅಂದ್ರೆ ಹಸು ಏನು ಬೆಳೆಸ್ಕೊಂಡು ನಮ್ಮನೆ ನಮ್ಮ ಪಕ್ಕದವ್ರೆ ನಮ್ಮ ಕನ್ನಡದವರೇ ಬೆಳಿಬಾರ್ದು ಅನ್ನೋ ಭಾವನೆ ಇಟ್ಕೊಂಡ್ರೆ, ನಾವು ನೀನ್ ಹೊರಗಡೆ ಬಂದು ಬೆಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಅಣ್ಣ ತಮ್ಮದಿರು ಬೆಳಿಬಾರ್ದು ಅನ್ನೋ ಭಾವನೆ ಇಟ್ಕೊಂಡ್ರೆ ನಾವು ಖಂಡಿತ ನಾವು ಉದ್ದಾರ ಆಗಲ್ಲ, ನಮ್ ಜಾಗನು ಉದ್ದಾರ ಆಗಲ್ಲ, ಏನಿಲ್ಲ. ದಯವಿಟ್ಟು ಎಲ್ಲರೂ ಒಬ್ಬರಿಗೊಬ್ರು ಹೆಲ್ಪ್ ಮಾಡೋ ಗುಣಗಳನ್ನ ಇಟ್ಕೊಳ್ಳಿ. ಎಲ್ಲಾ ಎನ್ಆರ್ಐಸ್ಗಳು ಹೊರಗಡೆ ಇರೋರು ದಯವಿಟ್ಟು ನೀವು ಏನೂ ಮಾಡೋದು ಬೇಡ, ಹೋಗೋ ದಾರಿಲಿ ಸಣ್ಣ ಪುಟ್ಟ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿ ಇನ್ಫಾರ್ಮೇಶನ್ ಕೊಡಿ ನಮ್ಮ ಜನಗಳಿಗೆ. ಇಲ್ಲ ನಾಡೊಂದು ನುಡಿಗಳನ್ನ ಬೆಳೆಸೋದಕ್ಕೆ ಏನೆಲ್ಲ ಟ್ರೈ ಮಾಡಬಹುದು ಅದನ್ನೆಲ್ಲಾನು ಪ್ರಯತ್ನ ಪಡಿ. ನೀವು ಏನೂ ಮಾಡಬೇಕಾಗಿಲ್ಲ, ಇದಿಷ್ಟೇ ದೇಶ ಸೇವೆ ನೀವು ಮಾಡಿ, ನಿಮ್ಗೆ ಏನು ದುಡ್ಡು ಕೊಡಬೇಡಿ, ಏನು ಮಾಡಬೇಡಿ, ಇದಿಷ್ಟು ಮಾಡಿ. ಪ್ರತಿಯೊಬ್ರು ಅಷ್ಟೇ, ನಿಮ್ದು ಪ್ರತಿಯೊಬ್ಬರಿಗೂ ಇದಿದೆ, ದೇಶನ ಕ್ಲೀನ್ ಮಾಡಬೇಕು, ನಮ್ಮ ನಾಡನ್ನು ಕ್ಲೀನ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಕಸದ ಪೇಪರ್ ಎತ್ತಿ ನೀವು ಡಸ್ಟ್ಬಿನ್ಗೆ ಹಾಕಿದ್ರೆ ಅಂದ್ರೆ ದೇಶದಲ್ಲಿರೋ 1,00,130,000 ಜನಸಂಖ್ಯೆನು ಒಂದ್ ದಿನ ಒಂದ್ ಕಸದ ಪೇಪರ್ ಎತ್ತಿ ಡಸ್ಟ್ಬಿನ್ ಹಾಕ್ತಂದ್ರೆ ದೇಶನೇ ಕ್ಲೀನ್ ಆಗೋಗುತ್ತೆ ಅಲ್ವಾ. ಅಂದ್ರೆ ದೇಶ ಅಲ್ಲ, ಒಂದ್ ಅಷ್ಟು ಕಸ ಕ್ಲೀನ್ ಆಯ್ತು ಅಂತ. ಅದೇ ತರ ದಿನ ಒಂದ್ ರೂಢಿಗಳನ್ನ ಬೆಳೆಸ್ಕೊಳ್ಳಿ, ಯಾಕೆ ಚೇಂಜಸ್ ಆಗಲ್ಲ, ನೀವ್ ಬೇರೆಯವ್ರು ಮಾಡಲ್ಲ ಅಂತ ಯಾಕ್ರಿ ಕಂಪ್ಲೇಂಟ್ ಹೇಳ್ಬೇಕು. ನಮ್ಮನ್ ಮಾಡಲ್ಲ, ನಾನೊಂದು ಸಣ್ಣ ಕಸ ಎತ್ತಾಕ್ತೀನಿ, ಅದ್ರಲ್ಲಿ ಏನ್ ಬಂತು? ಇಲ್ಲಿ ಸ್ಕೂಲ್ ಮಕ್ಕಳುಗಳ ಅಭ್ಯಾಸಗಳನ್ನ ಕಲ್ಸ್ಕೊಂಡಿದ್ದಾವೆ, ಸ್ಕೂಲ್ ಮಕ್ಕಳುಗಳು ಮಾಡ್ತಾರೆ ಅಂತ ಕೆಲಸಗಳನ್ನ. ನಾನು ನೋಡ್ತಾ ಇದ್ದೆ ಮೊನ್ನೆ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಸುಮಾರು ಸರಿ ನೋಡಿದ್ದೀನಿ, ಸ್ಕೂಲ್ ಮಕ್ಕಳುಗಳು ಯಾರೋ ಕುಡಿದು ಬಿಸಾಕಿದ್ರು ಬಿಯರ್ ಬಾಟ್ಲ್ಗಳನ್ನ, ಅವನ್ನೆಲ್ಲ ಅವ್ರನ್ನ ತಗೊಂಡು ಹೋಗಿ ಡಸ್ಟ್ಬಿನ್ ಹಾಕಿದ್ರು. ಈ ಕಲ್ಚರ್ಗಳು ಬೆಳಿಲಿಲ್ಲ ಅಂದ್ರೆ ಸ್ಕೂಲ್ ಮಕ್ಕಳಲ್ಲಿ, ನಾವು ನಮ್ ಮಕ್ಕಳಿಗೆ ಏನಾದ್ರು ಕಸ ಮುಟ್ಟಿದ್ರೆ ಎತ್ತು ಹೊಡಿತೀವಿ ಪೇರೆಂಟ್ಸ್ಗಳ ಮಕ್ಕಳಿಗೆ. ಸ್ಕೂಲ್ ಟೀಚರ್ ಶಿಸ್ತು ಅದು ಇದು
ಎಲ್ಲ ಹೇಳ್ಕೊಡ್ತಾರೆ. ಇಂಥನ್ನೆಲ್ಲ ಕಲ್ಚರ್ಗಳನ್ನ ಸ್ಕೂಲಲ್ಲಿ ಹೇಳ್ಕೊಡ್ಲೇಬೇಕು. ಇಂಥವ್ ಹೇಳ್ಕೊಟ್ಟಾಗಲೇ ನಮ್ಮ ಬರೀ ಇಂಗ್ಲಿಷ್ ಕಲ್ಸಿ ಏನ್ ಪ್ರಯೋಜನ, ಇಂಗ್ಲಿಷ್ ಸ್ಕೂಲಿಗೆ ಹೋಗಿ ಇಂಗ್ಲಿಷ್ ಕಲ್ಸಿ ಏನ್ ಪ್ರಯೋಜನ, ಇಂಗ್ಲಿಷ್ ಈಸ್ ನಾಟ್ ಅ ಲ್ಯಾಂಗ್ವೇಜ್, ಇಂಗ್ಲಿಷ್ ಈಸ್ ನಾಟ್ ಅ ಏನ್ ಹೇಳ್ತೀವಿ, ಇಂಗ್ಲಿಷ್ ಈಸ್ ಅಲ್ಲ ನಾಲೆಜ್ ಅಲ್ಲ ಅದು ಆಕ್ಚುಲಿ, ಇಂಗ್ಲಿಷ್ ಈಸ್ ಅ ಟೂಲ್ ನಮ್ ಕಮ್ಯುನಿಕೇಟ್ ಮಾಡೋದಕ್ಕೆ. ಅದರಿಂದ ಹೆಲ್ಪ್ ಆಗುತ್ತೆ ನಮ್ಗೆ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಇಂಗ್ಲಿಷ್ ನ ಯೂಸ್ ಮಾಡ್ಕೊಂಡು ನಾವು ಏನೆಲ್ಲ ರಿಸರ್ಚ್ ಮಾಡ್ಬೋದು, ಎಲ್ಲ ರಿಸರ್ಚ್ ಮಾಡ್ಬೋದು. ನೀವು ಇಂಗ್ಲಿಷ್ ನಮ್ಗೆ ಕನ್ನಡ ಬರುತ್ತೆ ಇಂಗ್ಲಿಷ್ ಬರಲ್ಲ ಅನ್ಬಿಟ್ಟು ನಾವು ಇದು ಮಾಡೋದು ಇವೆಲ್ಲ ಅಲ್ಲ. ಆಕ್ಚುಲಿ ನಾಲೆಜೆ ಬೇರೆ, ಇಂಗ್ಲಿಷ್ ನಾಲೆಜೆ ಬೇರೆ. ಇಂಗ್ಲಿಷ್ ಬರೀ ಲ್ಯಾಂಗ್ವೇಜ್, ಇಂಗ್ಲಿಷ್ ಗೊತ್ತಿರೋರೆಲ್ಲ ಟ್ಯಾಲೆಂಟೆಡ್ಗಳಲ್ಲ. ಆಯ್ತಾ, ದಯವಿಟ್ಟು ಸ್ಕೂಲ್ಗಳಲ್ಲೂ ಅಷ್ಟೇ ಮಕ್ಕಳುಗಳಿಗೆ ಯಾರಿಗೆಲ್ಲ ಏನೆಲ್ಲ ಕಲ್ಚರ್ ಹೇಳ್ಕೊಡ್ಬೇಕು ಈ ತರ ವಿಚಾರಗಳನ್ನ ಹೇಳ್ಕೊಡಿ. ಹೊರಗಡೆ ದೇಶಗಳಲ್ಲಿ ಆತರ ಡೆವಲಪ್ ಮಾಡ್ತಂತಾರವನ್ನೆಲ್ಲ ನೋಡಿ. ಡೆವಲಪ್ ಆಗಿರೋ ಕಂಟ್ರಿಗಳು ಸುಮ್ಮನೆ ಮಾಡಿರಲ್ಲ ಪಾಲಿಸೀಸ್ಗಳನ್ನ, ಹಂಗೆ ಮಾಡಿರ್ತವೆ. ನಮ್ಮ ಕಲ್ಚರ್ ಚೆನ್ನಾಗಿದೆ. ಇನ್ನೊಂದು, ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡೋಂಥ ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ. ಕಲ್ಚರ್ ತುಂಬ ಚೆನ್ನಾಗಿದೆ, ಆದರೆ ಕಲ್ಚರ್ ಜೊತೆಗೆ ನಾವು ಜೀವನ ಮಾಡೋ ಜಾಗನೂ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಲ್ವಾ? ಅದಷ್ಟೇ ನನ್ನ ಉದ್ದೇಶ, ಅದಕ್ಕಾಗಿ ನಾನು ಈ ವಿಡಿಯೋಸ್ಗಳನ್ನ ಮಾಡೋದು ಎಲ್ಲರಿಗೂ. ಆಮೇಲೆ ನನ್ನ ಮೆಸೇಜ್ಗಳಿಗೆ ಜಾಸ್ತಿ ಎಲ್ಲರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ, ದಿನದಲ್ಲಿ 14 ಗಂಟೆ ಕೆಲಸ ಮಾಡಬೇಕಾಗಿರುತ್ತೆ ನಾನು ಇಲ್ಲಿ. ಮೆಸೇಜ್ಗಳಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನನಗೂ ಗೊತ್ತು ನಿಮಗೆಲ್ಲ ಖುಷಿಯಾಗಿರುತ್ತೆ ವೀಡಿಯೋಸ್ಗಳನ್ನ ನೋಡಿ ಇದು ಮಾಡ್ತಿರೋದನ್ನು, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ NRIಗಳು ಹೊರಗಡೆ ಇರೋರೆಲ್ಲ ನಮ್ಮ ಎಲ್ಲರಿಗೂ ನಮ್ಮ ಜನಗಳಿಗೆ ಹೆಲ್ಪ್ ಮಾಡ್ತಾ ಇರಿ. ಇಷ್ಟೇ ಜಾಸ್ತಿ ಏನು ಹೇಳುವಂಥ ವಿಷಯಗಳು ಇದ್ದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಅವಾಗ ಕಮೆಂಟ್ ಮಾಡ್ತಾ ಇರಿ, ನೋಡ್ತಾ ಇರ್ತೀನಿ. ಒಂದು ನಿಮಗೆ ಇನ್ಫಾರ್ಮೇಶನ್ ಬೇಕಾದ್ರೆ ದೊಡ್ಡ ದೊಡ್ಡಾಗಿ ಕಮೆಂಟ್ ಮಾಡಿ, ನಾನು ನೋಡ್ತೀನಿ ಅಷ್ಟೇ. ಇನ್ನು ಮತ್ತೊಮ್ಮೆ ಸಿಗೋಣ, ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ.